ಮಾರ್ನಿಂಗ್ ಶೋ ಎಲ್ಲೂ ಹೋಗಲಿಲ್ಲ ನಾನು. ಮಾರ್ನಿಂಗ್ ಶೋ ನನಗೆ ಚೆನ್ನಾಗಿ ಗೊತ್ತು. ನಾನು ಇಷ್ಟು ವರ್ಷ ಪ್ರೀತಿಸ್ಕೊಂಬಂದ ನನ್ನ ಅಭಿಮಾನಿಗಳು ಥಿಯೇಟ್ರಿಗೆ ಹೋಗಿರ್ತಾರೆ. ಆಮೇಲೆ ಯೂಜ್ವಲಾಗಿ ಒಂದಷ್ಟು ಜನ ನನಗೆ ಫೋನು ಮಾಡ್ತಾರೆ. ಯೂಜ್ವಲಾಗಿ ಎಲ್ಲ ಯಾವುದೇ ಸಿನಿಮಾ ನಂದು ಎಲ್ಲೇ ಬಂದು ಒಂದು ಮೆಸೇಜ್ ಕೊಡ್ತಾರೆ ನನಗೆ. ಆ ಮೆಸೇಜೆಲ್ಲ ಒಂದು ಸ್ವಲ್ಪ ತೃಪ್ತಿ ಕೊಡ್ತು ನನಗೆ. ಓ, ಏನೋ ಪರವಾಗಿಲ್ವೇ, ನಾನು ಅಂದ್ಕೊಂಡಿದ್ದಕ್ಕಿಂತ ಪಿಕ್ಚರ್ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ನಾನೇನು ಆರೂವರೆ ಶೋಗೆ ಓಲಿಯನ್ ಮಲ್ಗೆ ಹೋಗಿದ್ದೆ. ನಾನು ಸಿನಿಮಾ ಶುರು ಆಗೋರು ನನಗೂ ಟೆನ್ಷನ್ನೇ. ಕೊನೆಗೂ ಸಿನಿಮಾ ಶುರು ಆಯಿತು. ಫಸ್ಟ್ ಮುಗಿಲ್ ಪೇಟೆ ನೋಡಿದ ತಕ್ಷಣ, ಇಡೀ ಸಿನಿಮಾ ನೋಡಿದ ತಕ್ಷಣ ಒಂದು ಅನಿಸಿದ್ದು, ಒಬ್ಬ ಮನು ಅನ್ನೋನು ಒಬ್ಬ ಫ್ಯೂಚರ್ಗೆ ಒಬ್ಬ ಪ್ರಾಮಿಸಿಂಗ್ ಇರೋ ರೆಡಿ ಆಗ್ತಿದ್ದಾನೆ ಅನ್ನೋದು ಅನ್ನಿಸ್ತು. ಅವನು ಯೂಜ್ವಲಾಗಿ ತುಂಬ ಸಾಫ್ಟ್ ನೇಚರ್. ಅವನು ನಾನು ಯಾವತ್ತೂ ಈ ಥರ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಷನ್ ಎಪಿಸೋಡ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಕ್ಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಷನಲ್ಲಿ ಅವನು ಚೆನ್ನಾಗಿ ಕಾಣಿಸ್ತಾನೆ. ಸ್ವಲ್ಪ ಎಫ್ಟಿ ಪರ್ಸ್ನಾಲಿಟಿ ಕಾಣಿಸುತ್ತೆ. ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ಇಡೀ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ಇವ್ರುಗಳೊಂದು ಫೌಂಡೇಶನ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಸಿನಿಮಾ ನಾನು ಹೀಗೆ ಮಾಡಬೇಕು, ಈ ಥರನೇ ಮಾಡಬೇಕು ಅನ್ನೋದು ಒಂದು ಗೊತ್ತಾಗುತ್ತೆ. ಇವರು ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರದ್ದೊಂದು ಸ್ಕ್ರೀನ್ ಪ್ಲೇ ಫಾರ್ಮೇಟ್ ಅಂದ್ಕೊಂಡಿದ್ದಾರೆ. ಅಂದರೆ ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಇಡೀ ಸಿನಿಮಾನ ತಮಾಷೆಯಾಗಿ ಹೇಳ್ಕೊಂಡು ಹೋಗಬೇಕು. ಎಲ್ಲೂ ತಮಾಷೆ ಬಿಟ್ಕೊಡ್ಬಾರ್ದು ಇಡೀ ಸಿನಿಮಾದಲ್ಲಿ. ಅದು ಸಾಧು ಕೋಕಿಲ ಮೂಲಕ ಇರ್ಬೋದು, ರಂಗಾಯಣ ರಘು ಮೂಲಕ ಇರ್ಬೋದು, ಹೀರೋ ಹೀರೋಯಿನ್ ಲವ್ ಸ್ಟೋರಿ ಕೂಡ ಕಾಮಿಡಿ ಮೂಲಕನೇ ಹೇಳ್ಕೊಂಡು ಹೋಗಿದ್ದಾರೆ. ಪ್ಲಸ್ ಜೊತೆಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಕಾಮಿಡಿನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಡೀ ಸಿನಿಮಾ ನಿಮ್ಗೆ ಅಲ್ಲಲ್ಲಿ ನಗಿಸ್ತಾ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ಎಮೋಷನ್ಸ್ ಅನ್ನೋದನ್ನು ಇವ್ರು ಏನು ಮಾಡಿದ್ದಾರೆ ಅಂದರೆ, ಬೇಸಿಕಲ್ಲಾಗಿ ಎಮೋಷನ್ಸ್ನ ಬಚ್ಚಿಟ್ಬಿಟ್ಟಿದ್ದಾರೆ. ಅದನ್ನು ಅವರು ಸಸ್ಪೆನ್ಸ್ ಅನ್ನೋ ಮೂಲಕ ಬಚ್ಚಿಟ್ಬಿಟ್ಟಿದ್ದಾರೆ. ಸಸ್ಪೆನ್ಸು ಅಂದರೆ ಅವ್ರಿಗೆ ಯಾವಾಗ ಬೇಕೋ ಆವಾಗ ಒಂದು ಚಿಕ್ಕದಾಗಿ ಸಸ್ಪೆನ್ಸ್ನ ರಿವೀಲ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ಸಸ್ಪೆನ್ಸ್ ಏನಾದರೆ ನಿಮಗೆ ಅದರದ್ದು ಚಿಕ್ಕ ಎಳೆಗಳು ಅದು ಇಷ್ಟ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಪಿಕ್ಚರ್ ಒಂದು ರೀತಿ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಗುಡ್ ಅನಿಸುತ್ತೆ. ಓವರಾಲ್ ಸಿನಿಮಾ ಎಲ್ಲೂ ನಿಮ್ಗೇನು ಬೋರ್ಗೀರೇನು ಹೊಡೆಯೋದಿಲ್ಲ. ಬಟ್ ಒಂದು ಒಳ್ಳೆ ಲವ್ ಸಬ್ಜೆಕ್ಟ್ ಕಾಣಿಸುತ್ತೆ. ಅಲ್ಲಲ್ಲಿ ಒಂದು 2-3 ಕಡೆ ಮನಸ್ಸಿಗೆ ತಾಕತ್ತೆ ಫೀಲು. ಲೊಕೇಶನ್ಸು ಚೆನ್ನಾಗಿದೆ. ಆರ್ಟಿಸ್ಟ್ ಚೆನ್ನಾಗಿ ತುಂಬಿಕೊಂಡಿದ್ದಾರೆ ಸಿನಿಮಾದಲ್ಲಿ. ರಂಗಣ್ಣರಿಗೂ ನನ್ನ ಮಗನ ಜೊತೆ ಮನು ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಕತೆ ಹೇಳಬೇಕಾದ್ರೆ ಶುರು ಮಾಡೋ ಕುಂದಾಪುರದಿಂದ ಆ ಟ್ರಾವೆಲಿಂಗ್ ಲೊಕೇಶನ್ಸು ಚೆನ್ನಾಗಿ ಕಾಣಿಸುತ್ತೆ. ತಾರಾ ಮದರಾಗಿ ಒಂದು 2-3 ಸೀನು ಮನು ಜೊತೆ ಒಂದು ಅಮ್ಮ ಮಗನ ಸೆಂಟಿಮೆಂಟ್ ಹಾಗೇ ಕಾಣಿಸುತ್ತೆ. ಅವಿನಾಶಿಗೂ ಇವನಿಗೂ ಏನೋ ಒಂದು ರಿಫ್ಟ್ ಇದೆ ಸಿನಿಮಾದಲ್ಲಿ. ಅದರೊಳಗೆ ಏನೋ ಒಂದು ದುಃಖ ಇದೆ ಅಂದಾಗ ಅರ್ಧದೊಂದು ಕತೆ ಓಪನ್ ಆದಾಗ ಅದೊಂದು ಪೋರ್ಷನ್. ಇಷ್ಟೊಂದು ಒಬ್ಬ ಲವ್ ಸ್ಟೋರಿಯಲ್ಲಿ ಎಷ್ಟೋ ವಿಷಯಗಳು ಹೇಳೋಕ್ಕಾಗಲ್ಲ ಲವರ್ಸ್ಗಳಿಗೆ. ಆ ಕಡೆ ಒಂದು ಪಾಸಿಟಿವ್ ನೇಚರ್ ಇರುತ್ತೆ ಹುಡುಗಿಗೆ. ಹುಡುಗ ಬಂದುಬಿಟ್ರೆ ಪಟ್ಟಂತ ಏನೋ ನಡೀತಾ ಇದ್ರೆ ಅದನ್ನ ಹೇಳೋವಂಥ ಕ್ಯಾರೆಕ್ಟರ್ ಅಲ್ಲ ಅವನು. ಎಕ್ಸ್ಟ್ರಾವರ್ಟೇ ಆದರೂ ಕೂಡ ಫ್ಯಾಮಿಲಿ ವಿಷಯ ಬಂದಾಗ ಅವ್ನು ಇಂಟ್ರಾವರ್ಟ್ ಆಗಿರ್ತಾನೆ. ತನ್ನ ಫ್ಯಾಮಿಲಿಯಲ್ಲಿ ನಡೆದಿರೋ ವಿಷಯನ ಅವ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಒಳಗೆ ಇಟ್ಕೊಂಡು ಕೂತಿರ್ತಾನೆ. ಹೇಳಬೇಕು ಅನ್ನೋ ಟೈಮಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಕೊಳ್ಳೋದು ಯಾವಾಗಲೂ ಈ ಥರ ಪಾಸಿಟಿವ್ ನೇಚರ್ ಇರೋ ಹುಡುಗಿರು ಈ ಇನ್ಫ್ಯಾಕ್ಚುಯೇಷನ್ ಲವ್ ಸ್ಟೋರಿಗಳಲ್ಲೆಲ್ಲ ಪ್ರತಿ ಸಾರಿ ಈ ಥರ ಒಂದು ಬಿಟ್ಕೊಳ್ಳುತ್ತೆ. ಈ ನೋವಿನ ಮಧ್ಯೆ ಒಂದು ಲವ್ ಸ್ಟೋರಿ ಮಾಡ್ತಾ ಹೋಗಿ ಒಂದು ಚಿಕ್ಕ ಸಸ್ಪೆನ್ಸ್ ಕೊಡ್ತಾ ಒಂದು ಮೂಡಲ್ಲಿ ಕರ್ಕೊಂಡೋಗುತ್ತೆ ಸಿನಿಮಾ ನಿಮಗೆ. ಮ್ಯೂಸಿಕ್ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನನಗಂತೂ ತುಂಬ ಇಷ್ಟ ತಾರೀಫು ಸಾಂಗು. ಅದೇ ಜೀನ್ಸಲ್ಲಿ ಚೆನ್ನಾಗವಳೆ ಹುಡುಗಿ, ಚೂಡಿದಾರಲ್ಲಿ ಚೆನ್ನಾಗವಳೆ, ಅದು ಆ ಸಾಂಗು ಚೆನ್ನಾಗಿದೆ. ಪ್ಯಾಥಸ್ ಸಾಂಗ್ ಕೂಡ ಈ ಸಿನಿಮಾದಲ್ಲಿ ಅಲ್ಲಲ್ಲಿ ಪ್ಲೇ ಮಾಡ್ತಾರೆ. ಆ್ಯಕ್ಚುಲಾಗಿ ಈಗಿನ ಕಾಲದಲ್ಲಿ ನನಗೆ ಪ್ಯಾಥಸ್ ಸಾಂಗ್ ಹಾಕೋದು ಇಷ್ಟ ಆಗೋದಿಲ್ಲ. ಪ್ಯಾಥಸ್ ಸಾಂಗ್ ಅಂದರೆ ಹೀರೋಗಳಿಗೆ ಆಲ್ರೆಡಿ ಒಂದು ಇಮೇಜ್ ಇರಬೇಕು. ಅವ್ರಿಗೊಂದು ಆಲ್ರೆಡಿ ಒಂದು ಇಮೇಜ್ ಇದ್ದರೆ ಅವ್ರನ್ನ ಪ್ಯಾಥಸ್ ಸಾಂಗಲ್ಲಿ ನೋಡ್ತಾರೆ. ನನಗೆ ಈ ಸಿನಿಮಾದಲ್ಲಿ ಪ್ಯಾಥಸ್ ಸಾಂಗ್ ಏನಕ್ಕಪ್ಪ ಪ್ಯಾಥಸ್ ಸಾಂಗ್ ಹಾಕೋತಾರೆ ಅನ್ನಿಸ್ತು. ಬಟ್ ಸಿನಿಮಾ ನೋಡ್ಬೇಕಾದ್ರೆ ಅದು ಕೂಡ ಎಲ್ಲೋ ಎದ್ದೋಗ್ಬೇಕು ಅಂತ ಏನೂ ಅನಿಸೋದಿಲ್ಲ. ಒಂದು ಸ್ವಲ್ಪ ಕೂತ್ಕೊಳ್ಳುತ್ತೆ. ಬಹುಶಃ ಅದು ವೈಭವ್ ಅವ್ರು ಆಡಿರೋದ್ರಿಂದ ಆ ಸಾಂಗ್ ವಾಯ್ಸ್ ಕೂಡ ನಮಗೆ ಒಂಥರ ಸೂದಿಂಗ್ ಆಗಿರುತ್ತೆ. ಅದು ಅಲ್ಲಲ್ಲಿ ಕೂರಿಸ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಇಡೀ ಸಿನಿಮಾನ ಕೊನೆ 2-2.5 ಗಂಟೆ ಹತ್ತಿರ ಇದೆ ಸಿನಿಮಾ. 2.5 ಗಂಟೆ ಸಿನಿಮಾನ ನಗಿಸ್ತಾ ಒಂದು ಲವ್ ಸ್ಟೋರಿ ಹೇಳ್ತಾ ಕರ್ಕೊಂಡು ಹೋಗ್ತಾರೆ. ಅಲ್ಲಲ್ಲಿ ಇವ್ರು ಸುಮ್ಮನೆ ಇಲ್ಲ, ನನ್ನನ್ನು ಬಳಸ್ಕೊಂಡಿದ್ದಾರೆ. ನನ್ನ ಪಿಕ್ಚರ್ ಮ್ಯೂಸಿಕ್ ಬಳಸ್ಕೊಂಡಿದ್ದಾರೆ, ನನ್ನ ಹೆಸರು ಬಳಸ್ಕೊಂಡಿದ್ದಾರೆ, ಶರ್ಟ್ ಬಿಚ್ಕೊಂಡಿರೋದು ಬೆಳ್ಕೊಂಡಿದ್ದಾರೆ. ಏನು ಮಾಡೋದು, ನನ್ನ ಮಗ ಅಲ್ವಾ, ಅದಕ್ಕೋಸ್ಕರ ಎಕ್ಸ್ಕ್ಯೂಸ್ ಅವನಿಗೆ ಮಾಡ್ಕೊಳ್ಳಿ ಅಂತ. ಇದು ಸೆಕ್ಸಿಯಾಗಿ ಕಾಣಿಸ್ಲಿ ಅದಕ್ಕೋಸ್ಕರ ಶರ್ಟ್ ಬಿಚ್ಚಿದ್ದೀನಿ ಅಂದರೆ ಖಂಡಿತ ಅಲ್ಲ. ಶರ್ಟ್ ಸೆಕ್ಸಿಯಾಗಿ ಕಾಣಿಸ್ಲಿ ಅಂತ ಹಾಕೊಳ್ಳೋ ಅದು ಅಭ್ಯಾಸ ನನಗೆ ಫಸ್ಟಿಂದ. ಅದು ಅಷ್ಟೇ. ಓವರಾಲ್ ಒಂದು ಲಾಸ್ಟಲ್ಲೊಂದು ರವಿಚಂದ್ರನ್ ಮಗನಾಗಿ ನನಗೆ ಒಂದು ತೃಪ್ತಿ ಕೊಟ್ಟಿದ್ದು ಏನಂದರೆ, ಮನು ತುಂಬಾ ಇಂಪ್ರೂವ್ ಆಗಿದ್ದಾನೆ. ಅವನು ಒಳ್ಳೆ ಫ್ಯೂಚರಲ್ಲಿ ನನ್ನ ಜಾಗ ತುಂಬ್ತಾನೆ ಇಂಡಸ್ಟ್ರಿಯಲ್ಲಿ. ಒಂದು ಒಳ್ಳೆ ಸ್ಟಾರ್ ಆಗ್ತಾನೋ ಇಲ್ಲ ಒಳ್ಳೆ ಹೀರೋ ಆಗ್ತಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳ್ಳೆ ನಟ ಆಗ್ತಾನೆ. ಮುಂದಕ್ಕಂತೂ ಒಂದು ಜಾಗ ಸಿನಿಮಾ ಇಂಡಸ್ಟ್ರಿ ಅವ್ನಿಗೊಂದು ಜಾಗ ಅಂತೂ ಕಾಯ್ತಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದರೆ ಪ್ರೀವಿಯಸ್ ನೋಡಿರೋದಕ್ಕೂ ಇದಕ್ಕೂ ಲೆಕ್ಕ ತಗೊಂಡ್ರೆ ಅಟ್ಲೀಸ್ಟ್ ಒಂದು 75% ಕೊಡ್ಬೋದು. ಆ್ಯಕ್ಷನಲ್ಲಿ 90% ಕೊಡ್ಬೋದು ನಾವು. Comedy usually was Purgulge, as to Sulbala, comedy timing Sidella, the comedy tapon the resume Madakala. First of all, Nani Avalo Yella Denandre, Nimu Yen Burte Bralan of the Kindu, Yella Prayatna Madabet. Soul TV, guilty via the La Amel. Prayatna Madabet, Namkil Madakagata, Gutilla Madri. Now, early Mr. Cinema Madaga, then Gotirilla, then a little cinema actor and not Gotirilla. ನನಗೆ ನಮ್ಮ ಪ್ರಮೋದ್ ಥಿಯೇಟರ್ನಲ್ಲಿ ಮಾನಂದ್ ಫೋನ್ ಮಾಡಿ ಸರ್ ನೀವು ಒಂದ್ಸರಿ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಯಾಕೆ ನೀವು ಒಂದ್ಸರಿ ಬಂದು ನೋಡಿ ಸರ್ ನೀವು ಬರೀ ಕಾಮಿಡಿ ಸೀನ್ಸ್ ಗೆ ನಗ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವು ಚಿಕ್ಕ ಚಿಕ್ಕ ಆಕ್ಷನ್ಸ್ ಮಾಡಿದ್ರು ಜನ ನಗ್ತಾರೆ ಅಂತ ಅವಲೇ ನಾವು ಥಿಯೇಟರ್ ಗೆ ಹೋಗೋದಾಗ ಗೊತ್ತಾಗಿದ್ದು ನಾವೆಲ್ಲ ಜೋಬಲಿಂಗ್ ಅಂದಾಗ ಇಲ್ಲ ಹಿಂಗೆ ಎತ್ಕೊಂಡು ಕೂತ್ಕೊಂಡಾಗ ಇದಕ್ಕೆಲ್ಲನೂ ಜನ ರಿಯಾಕ್ಟ್ ಆಗ್ತಾರೆ ಅಂತ ಗೊತ್ತಾಗಿದ್ದು ಆಮೇಲೆ ಯಾವಾಗ ಏನಂದ್ರೆ ಹೀರೋಸ್ ಯಾವಾಗ ಕಾಮಿಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅದು ಒಂದು ರೇಂಜ್ ಬೆಳವಣಿಗೆ ಅದು ತುಂಬಾ ಸೀರಿಯಸ್ ಆಗಿ ಇರಬಾರದು ಯಾವಾಗ ಒಂದು ಸಿನಿಮಾ ಅಂದ್ರೆ ಈ ಪಿಕ್ಚರ್ ಗುಣ ಚೆನ್ನಾಗಿರೋದು ಅದೊಂದೇ ಗುಣ ಚೆನ್ನಾಗಿರೋದು ಒಂದು ಮ್ಯೂಸಿಕಲ್ ಆಗಿ ಚೆನ್ನಾಗಿ ತುಂಬಿಸ್ಕೊಂಡಿದ್ದಾರೆ ನಮ್ಮ ಶ್ರೀಧರ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಾಂಗ್ಸ್ ಮ್ಯೂಸಿಕ್ ಚೆನ್ನಾಗಿ ಕೂತ್ಕೊಳ್ತಾರೆ ರೀ ರೆಕಾರ್ಡಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫೋಟೋಗ್ರಫಿ ಕಲರ್ಫುಲ್ ಆಗಿ ಇಟ್ಕೊಂಡಿದ್ದಾರೆ ಡಿ ಸಿನಿಮಾ ಎಲ್ಲೋ ಅದನ್ನು ಬಿಟ್ಕೊಟ್ಟಿಲ್ಲ ಆಮೇಲೆ ಅವ್ರ ಕೈಯಾದ ಹೀರೋಯಿನ್ ಅವಳಿಗೂ ತುಂಬ ಚೆನ್ನಾಗಿದ್ದಾಳೆ ನನ್ನ ಕೈಗೆ ಸಿಗಬೇಕಾಗಿತ್ತು ಅವಳು ಅದೊಂದೇ ಬೇಜಾರು ಅದು ಬೇರೆ ಥರ ಇರೋದು ಬಟ್ ಓವರಾಲ್ ಚೆನ್ನಾಗಿ ಇವರಿಬ್ಬರು ಲವ್ ಜೋಡಿನ ಆ ಸಿಂಪ್ಲಿಸಿಟಿ ಇದೆ ಯಾವುದೋ ಒಂದು ದೊಡ್ಡದಾಗಿ ಲವ್ ಸ್ಟೋರಿ ಮಾಡೋಕ್ಕೆ ಹೋಗಿದ್ದಾರಂತೂ ಇಲ್ಲ ಇವ್ರುಗಳು ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ಕೋತಾರೆ ಒಂದು ಆರ್ಡಿನರಿ ಒಂದು ಹುಡುಗ ಒಂದು ಹುಡುಗಿ ಅವ್ರಿಗೆ ಇಬ್ಬರ ಮಧ್ಯೆ ಒಂದು ಪ್ರೀತಿ ಉಟ್ಕೊಳ್ಳುತ್ತೆ ಅದ್ರ ಮಧ್ಯೆ ತಮಾಷೆ ಮಾಡ್ಕೊಂಡು ಹೋಗ್ತಾರೆ ಇದ್ರ ಮಧ್ಯೆ ಸಾಧು ಕ್ಯಾರೆಕ್ಟ್ರು ನನಗೆ ಸಿಕ್ಕಿರೋ ಒಂದೊಂದು ಎರಡೆರಡು ಚೆನ್ನಾಗೇ ಬಿದ್ದಿರೋದು ಒಂದು ಸಿನಿಮಾದಲ್ಲಿ ನನ್ನ ಮಗನಿಗೆ ನಾನು ಹೊಡೆಯೋಕ್ಕೆ ಬಂದಿಲ್ಲ ನನಗೆ ಸಿಗಬೇಕಾಗಿತ್ತು ಅವನು ಸರಿಯಾಗಿ ಒದೀತಿದ್ದೆ ಸಿನಿಮಾದಲ್ಲಿ ಬಟ್ ಅವನು ಅದನ್ನೇ ಮೇಂಟೈನ್ ಮಾಡಿದ್ದಾರೆ ಸಾಧು ಎಷ್ಟು ಒದೈತಿಂತಾನೋ ಅಷ್ಟು ಸಿನಿಮಾ ಚೆನ್ನಾಗಿರುತ್ತೆ ಸೊ ಅವನು ಒಂದಷ್ಟು ಗೆಟಪ್ಗಳು ಹಾಕ್ಕೊಂಡು ಇಡೀ ಸಿನಿಮಾನ ಹ್ಯೂಮರಸ್ ಆಗಿ ಒಂದು ಕರ್ಕೊಂಡು ಹೋಗೋದಕ್ಕೆ ಅವನೊಂದು ಇಂಪಾರ್ಟೆಂಟ್ ಪಾತ್ರ ಆಗ್ತಾನೆ ಓವರಾಲ್ ಒಂದು ಲವ್ಗಿನ ಎಲಿಮೆಂಟ್ಸ್ ಅಂದರೆ ಯಾವಾಗ ಒಬ್ಬ ತಂದೆ ಯಾವಾಗಲೂ ಸಪೋರ್ಟ್ ಮಾಡೋದಿಲ್ಲ ಆಮೇಲೆ ಲವ್ವರ್ಸ್ ಯಾವತ್ತೂ ತಂದೆ ತಾಯಿನ ಮರೆತು ಬರ್ತಾರೆ ಪ್ರೀತಿ ಮಾಡಬೇಕಾದ್ರೆ ಅನ್ನೋ ಒಂದು ಚಿಕ್ಕ ವಿಷಯನ ಅವರೆಲ್ಲೋ ಒಂದು ಕಡೆ ಬಂದು ರಿವೀಲ್ ಮಾಡ್ತಾರೆ ಲಾಸ್ಟಲ್ಲಿ ಅದೆಲ್ಲ ಅಲ್ಲಲ್ಲ ಒಂದೆರಡು ಡೈಲಾಗ್ಗಳು ಎರಡು ವೇಟೇಜಿನ ಡೈಲಾಗ್ಗಳು ಒಂದು ಸ್ವಲ್ಪ ಮನಸ್ಸಿಗೆ ಅಲ್ಲಲ್ಲಿ ಅನಿಸುತ್ತೆ ಕರೆಕ್ಟ್ ಇವೆಲ್ಲ ನಿಜ ಅಂತ ಅನಿಸುತ್ತೆ ಓವರಾಲ್ ಇಟ್ ಈಸ್ ಎ ನೀಟ್ಲಿ ಮೇಡ್ ಗುಡ್ ಲವ್ ಸಬ್ಜೆಕ್ಟ್ ರವಿ ಸರ್ ಅವ್ರ ಸಿನಿಮಾಗಳನ್ನ ವಿಮರ್ಶೆ ಮಾಡ್ತಾರೆ ಇಲ್ಲಿ ಬೇರೆಯವ್ರ ಸಿನಿಮಾ ಬಿಡಲ್ಲ ಸೊ ಈ ಸಿನಿಮಾದಲ್ಲಿ ಇದು ಇಂಪ್ರೂವ್ ಆಗಬೇಕಾಗಿತ್ತು ಮನೋ ಇದು ಬೇಕು ಅಂತ ಅನ್ಸೋದಿಲ್ಲ ಅದು ಅನಿಸ್ತಾ ರವಿ ಸರ್ಗೆ ಅವನು ಇನ್ನೂ ಕೂಸು ಇಷ್ಟು ಬೇಗ ಅವನ ತುಂಬ ದೊಡ್ಡವನು ಮಾಡಲೂಬಾರ್ದು ಅವನ್ನ ದೊಡ್ಡ ಸ್ಟಾರು ಮಾಡಬಾರ್ದು ಅವ್ನು ಹೀರೋನು ಅನ್ಕೋಬಾರ್ದು ನೀವೆಲ್ಲ ಬಂದು ನೋಡಬೇಕಾಗಿರೋದು ಮನೋನ ಒಬ್ಬ ಹೀರೋ ಆಗುವಲ್ಲ ಒಬ್ಬ ಸ್ಟಾರ್ ಆಗುವಲ್ಲ ವಾರ್ನರ್ ಕೂಸು ಒಂದು ಚಿಕ್ಕ ಪ್ರೀತಿ ಎಕ್ಸ್ಟ್ರಾ ನೀವು ಕೊಡಲೇಬೇಕು ನನ್ನ ಮಗ ಅಲ್ವಾ ಅದಕ್ಕಾದ್ರೂ ನೀವು ಬಂದು ನೋಡಬೇಕು ಒಂದ್ಸರಿ ನೋಡಿರಿ ಸ್ವಲ್ಪ ಪ್ರೀತಿ ಕೊಡಿ ಡೆಫಿನೆಟಾಗಿ ಅವನಿಗೆ ಜವಾಬ್ದಾರಿ ಉಟ್ಕೊಂಡಿದ್ದೆ ಅನ್ನೋದು ಈ ಸಿನಿಮಾಲಿ ಅನ್ನಿಸ್ತು ನನಗೆ ಪ್ರೀವಿಯಸ್ ಎರಡು ಸಿನಿಮಾ ನನಗೆ ಅನ್ನಿಸ್ಲಿಲ್ಲ ಎರಡನೇ ಸಿನಿಮಾದ ಯಾವುದೋ ನಾನು ನೋಡೋಕ್ಕೆ ಹೋಗಲಿಲ್ಲ ಆ್ಯಕ್ಚುಲಾಗಿ ನಾನು ಫಸ್ಟ್ ಸಿನಿಮಾ ಆದರೆ ಅವ್ನು ಫಸ್ಟ್ ಸಿನಿಮಾಗೋಸ್ಕರ ಹೋಗಿದ್ದೆ ನಾನು ಅವನು ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಕಾಣಿಸುತ್ತೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅನಿಸುತ್ತೆ ಒಬ್ಬ ಯಾವಾಗ ಒಬ್ಬ ಸ್ಟಾರ್ ಆಗಲಿ ಹೀರೋ ಆಗಲಿ ಒಬ್ಬ ನಟ ಆಗಲಿ ಯಾವಾಗ ಜವಾಬ್ದಾರಿನ ತನ್ನ ಕುತ್ತಿಗೆ ಮೇಲೆ ಒತ್ಕೋತಾನೋ ಅವನಿಗೆ ಬೆಳವಣಿಗೆ ಶುರುವಾಯಿತು ಅಂತ ಲೆಕ್ಕ ಗೆಲುವು ಸೋಲೆಲ್ಲ ಆಮೇಲೆ ಫಸ್ಟ್ ಜವಾಬ್ದಾರಿ ಬೇಕು ಆಮೇಲೆ ದೃಷ್ಟಿ ಬೇಕು ವಿಷನ್ ಬೇಕು ಈ ಸಿನಿಮಾ ಹಿಂಗಿದೆ ಅದಂತೂ ಗೊತ್ತಾಗೋಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವನು ಬೆಳೀತಾನೆ ಅನ್ನೋದು ಸೊ ನನ್ನ ಮಗ ಬೆಳೆಯೋಕ್ಕೆ ಶುರು ಆಗಿದ್ದಾನೆ ಇವಾಗ ಹಾಂ ಸರ್ ಇನ್ನೊಂದು ಸಿನಿಮಾ ಓವರಾಲ್ ನೋಡಿದಾಗ ನಿಮ್ಮನ್ನು ರಿಫ್ಲೆಕ್ಟ್ ಮಾಡ್ತಾರೆ ನಿಮಗೆ ನಾವು ಸಹಜವಾಗಿ ರವಿ ಸರ್ ಮಗನ ನಾವು ಯಾವಾಗ ನನ್ನನ್ನು ರಿಫ್ಲೆಕ್ಟ್ ಮಾಡಿದ್ರೆ ನಿನ್ನ ಮಾಡ್ತಾನೆ ನನ್ನೇ ತಾನು ಮಾಡಬೇಕು ನನ್ನ ಮಗ ಅಂದಮೇಲೆ ನನ್ನನ್ನೇ ರಿಫ್ಲೆಕ್ಟ್ ಮಾಡಬೇಕು ಜನ ನೋಡೋದು ನಮ್ಮನ್ನು ಆ ಇಮೇಜಲ್ಲಿ ಇಟ್ಕೊಂಡು ನೋಡೋದು ಮತ್ತೊಬ್ಬ ರವಿಚಂದ್ರನೆಲ್ಲ ನನ್ನ ಮಗ ಬಂದರೂ ಆಗಲ್ಲ ಇನ್ನೊಬ್ಬ ಬಂದರೂ ಆಗಲ್ಲ ಅದು ಬಿಡು ನನ್ನ ಮಗ ಅನ್ನೋದು ಪ್ರೀತಿ ತೋರಿಸಿ ಬಟ್ ಇನ್ನೊಬ್ಬ ರವಿಚಂದ್ರನ್ ಆಗ್ತಾನೆ ಅನ್ನೋದು ಅದು ಜನ ಹೇಳ್ಬೇಕು ನನಗೆ ಗೊತ್ತಿಲ್ಲ ಅದು ರವಿಚಂದ್ರನ್ ಒಬ್ಬನೇ ರವಿಚಂದ್ರನ್ ಮಗ ಹೇಳಿ ತೊಂದರೆ ಇಲ್ಲ ಇನ್ನೊಬ್ಬ ರವಿಚಂದ್ರನ್ ಆಗ್ತಾನೆ ನಾನೇ ಬಿಟ್ಕೊಡಲ್ಲ ನನ್ನ ಜಾಗನ ನಾನೇ ಬಿಟ್ಕೊಡ್ಲಿ ಕೇಳೋದಲ್ಲ ಬಿಟ್ಟೆ ಅದು ಹಂಗೆ ಕಾಣಿಸುತ್ತ್ರಿ ಅದು ರವಿಚಂದ್ರನ್ ಮಗ ಅಂತ ನಾನು ನೋಡೋರ ದೃಷ್ಟಿನೂ ಹಾಗೆ ಇರುತ್ತೆ ಅದರಿಂದ ಅವ್ನು ನಂಗೆ ಕಾಣಿಸ್ತಾನೆ ಹೊರತು ರವಿಚಂದ್ರನ್ ಹಂಗೆ ನೋಡೋಕೆ ಹೋದ್ರೆ ನಾನು ವಾಯ್ಸೇ ಕೊಟ್ಟಿರಲಿಲ್ಲ ಮೂರನೇ ಪಿಕ್ಚರ್ ಅವ್ನು ಮೂರು ಪಿಕ್ಚರ್ ಅವನೇ ವಾಯ್ಸ್ ಕೊಟ್ಕೊಂಡು ಬಂದಿದ್ದಾನೆ ನನಗೆ ಅವ್ನು ವಾಯ್ಸ್ ಡಬ್ಬಿಂಗ್ ಮಾತಾಡ್ಬೇಕಾದ್ರೆ ಬೇಡ ಬಿಡೋ ನೀನು ಜನ ಕಮೆಂಟ್ ಮಾಡ್ತಾರೆ ಅಲ್ಲಲ್ಲಿ ಎಲ್ಲಿ ನೋಡಿದ್ರು ನೀನು ವಾಯ್ಸ್ ಬಗ್ಗೆ ತುಂಬ ಕಮೆಂಟ್ ಮಾಡ್ತಾರೆ ಅಂದೆ ಆಮೇಲೆ ಹೋಗ್ತಾ ಹೋಗ್ತಾ ನನಗೂ ಅನ್ನಿಸ್ತು ಎರಡು ಪಿಕ್ಚರ್ ಮಾಡಿಬಿಟ್ಟಿದ್ದೆ ಮತ್ತು ಮೂರನೇ ಪಿಕ್ಚರ್ ಇನ್ನೊಬ್ರನ್ನ ಹಾಕಿ ಬದಲಾಯಿಸಿ ತಿರ್ಗಾ ಆರನೇ ಪಿಕ್ಚರ್ ನೀನು ಮಾಡಬೇಕು ಅನ್ನೋದಾಗ ಎಲ್ಲ ಬೇರೆ ನೀನೇ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗು ಅಂದೆ ಸೊ ಡಬ್ಬಿಂಗ್ ಅರ್ಥ ಆದ್ರೆ ಅವ್ನು ನನ್ನ ಪ್ರಕಾರ ಅವನು ಡೈಲಿ 7 ಗಂಟೆಗೆ ಹೋಗಿ ಒನ್ ಅವರ್ ಡೈಲಿ ಮಾಡ್ಕೊಂಬಂದು ನಾನು ಬೇಸ್ ಟೋನ್ ಹಿಡಿಯೋದಕ್ಕೆ ಏನಾದರೂ ಒಂದು ಶಾರ್ಪ್ ಟೋನ್ ಇರುತ್ತೆ ಆಮೇಲೆ ನನಗೂ ಲಾವತ್ತು ಆ ಹೊತ್ತುಗಳೆಲ್ಲ ಸ್ವಲ್ಪ ಫಸ್ಟಿಂದ ತೊಂದರೆ ಇತ್ತು ಅದೇ ಮಗನಿಗೂ ಕಂಟಿನ್ಯೂ ಆಗಿದೆ ಇಂಪ್ರೂವ್ ಆಗಿದೆ ಡೆಫಿನೆಟಾಗಿ ಎಲ್ಲ ಒಂದು ಚಿಕ್ಕ ಮಿಸ್ಟೇಕ್ಸ್ ಇದೆ ತೇಲಿಸ್ಬೋದು, ಅವೆಲ್ಲ ಏನು ತಪ್ಪಿಲ್ಲ. ಬಟ್ ಅವೆಲ್ಲ ಮಾಡ್ಕೊಂಬಂದವನು ಅನ್ನೋದು ನನಗೆ ಅವ್ನು ನೋಡಿದಾಗ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ ಇವನೊಬ್ಬ ಪ್ರಾಮಿಸಿಂಗ್ ಹೀರೋ ಖಂಡಿತ. ಯಾವಾಗ ಅನ್ನೋದು ಗೊತ್ತಿಲ್ಲ, ಇನ್ನೊಂದು ವರ್ಷನ ಇನ್ನೊಂದು 2 ವರ್ಷಕ್ಕೆ ಒಂದು ಒಳ್ಳೆ ಆ್ಯಕ್ಷನ್ ಇರುವಂತೂ ಆಗ್ತಾನೆ, ಒಂದು ಒಳ್ಳೆ ಸ್ಥಾನ ಹಿಡಿತಾನೆ, ಒಂದು ಮಾರ್ಕೆಟ್ ಹಿಡಿತಾನೆ ಮಾರ್ಕೆಟಲ್ಲಿ, ಅದಂತೂ ಡೆಫಿನೆಟಾಗಿ ಕಾಣಿಸುತ್ತೆ. ಈಗಾಗಲೇ ಈ ಸಿನಿಮಾದಿಂದನೇ ಸಾಕಷ್ಟು ಮೌತ್ ಪಬ್ಲಿಸಿಟಿಯಿಂದ ಜನರಿಗೆ ರೀಚ್ ಆಗ್ತಾ ಇದೆ. ಇಲ್ಲ, ಅವನಿಗೆ ಪ್ರೀವಿಯಸ್ ಪಿಕ್ಚರ್ಸ್ಗಿಂತ ಈ ಸರಿ ಕಮೆಂಟ್ಸ್ ಎಲ್ಲ ಕಡೆ ನನಗೆ, ನನ್ನ ಫ್ಯಾನ್ಸ್ ಆದರು, ನನ್ನ ಫ್ಯಾನ್ಸ್ ಯೂಶ್ವಲಾಗಿ ನನ್ನ ಹತ್ರ ಬೆಳ್ಕೊಂಡಿರೋ ಫ್ಯಾನ್ಸು ಇವತ್ತವರೆಗೂ ನನ್ನಂತ ಸುಳ್ಳು ಹೇಳಲ್ಲ. ಅವ್ರಿಗೆ ಏನು ಅನಿಸಿದ್ರು ಅದನ್ನ ಹಂಗೆ ಫೋನ್ ಮಾಡಿ ಹೇಳ್ತಾರೆ, ಅವ್ರಿಗೇನಾದರೂ ಹಂಗೆ ಮೆಸೇಜ್ ಮಾಡ್ತಾರೆ. ದೇ ಹ್ಯಾವ್ ಬಿನ್ ವೆರಿ ಆನೆಸ್ಟ್ ವಿತ್ ಮಿ. ಫಸ್ಟೇ ಅವರೇ ಹೋಗ್ತಾರೆ, ಅವರೇ ಮಾತಾಡ್ತಾರೆ. ನಾನು ಯಾರಿಗೂ ನೀವು ಹೋಗಿ ಸಿನಿಮಾ ನೋಡಿ ಅಂತ ಇವತ್ತರೂ ಹೇಳೂ ಇಲ್ಲ, ಕೇಳೂ ಇಲ್ಲ. ಜನಕ್ಕೂ ಗೊತ್ತು, ನಾನು ಯಾವತ್ತೂ ಜನಗಳನ್ನ ಹೋಗಿ ನೋಡ್ರಪ್ಪ ನನ್ನ ಮಗ ಮಾಡಿದ್ದಾನೆ ಸಿನಿಮಾ ನೋಡ್ಬಿಡಿ ಅಂತ ಯಾವತ್ತೂ ಹೇಳೋದಿಲ್ಲ. ಅವ್ರು ಎಷ್ಟು ನೋಡಬೇಕು, ಯಾವಾಗ ನೋಡಬೇಕು ಅವ್ರಿಗೆ ಗೊತ್ತಿದೆ, ನೋಡ್ತಾರೆ. ಅವ್ನಿಗೆ ಎಷ್ಟು ಅಪ್ಕೋಬೇಕು ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಸಿನಿಮಾ ಯಾವಾಗಲೂ ಚೆನ್ನಾಗಿದ್ದರೆ ಅದ್ರ ಗುಣ ಅದು ಚೆನ್ನಾಗಿದ್ದರೆ ಜನ ನೋಡೇ ನೋಡ್ತಾರೆ. ಅದ್ರ ಬಗ್ಗೆ ಯಾವತ್ತೂ ನಾವು ಸಂಶಯ ಪಡಬಾರ್ದು. ಡೆಫಿನೆಟಾಗಿ ನನ್ನ ಫ್ಯಾನ್ಸ್ ಈ ಪಿಕ್ಚರ್ ಸಪೋರ್ಟು ಮಾಡಿದ್ದಾರೆ. ಅವ್ರು ಯಾವತ್ತಿದ್ರೂ ಋಣ ಯಾವತ್ತು ನಾವು ಅಭಿಮಾನಿಗಳು ತೀರ್ಸೋಕ್ಕಾಗೋದೇ ಇಲ್ಲ. ಅವರು ಎಲ್ಲ ಕಡೆ ದಾವಣಗೆರೆಯಿಂದ ಹಿಡಿದು ತುಮಕೂರಿಂದ ಹಿಡಿದು ಎಲ್ಲ ಕಡೆ ನನ್ನ ಫ್ಯಾನ್ಸು ಡೈಲಿ ಒಂದು ಮೆಸೇಜ್ ಹಾಕ್ತಾರೆ, ಅಣ್ಣ ಮನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅಂತ ಹೇಳ್ತಾರೆ. ಅದೇ ಫಸ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ ನನಗೆ, ಇಷ್ಟು ನನಗೆ ಖುಷಿ ಆಗೋದು. ಯಾಕಂದರೆ ಈ ಪ್ರೀವಿಯಸ್ 2 ಪಿಕ್ಚರ್ಲಿ ನನ್ನ ಫ್ಯಾನ್ಸ್ ಯಾವತ್ತು ಈ ಮಾತು ಹೇಳಿರಲಿಲ್ಲ. ಯಾವತ್ತು ಮನು ಬಗ್ಗೆ ತುಂಬ ನನ್ನ ಮಗ ಅಂತ ನೋಡಿರ್ಬೋದು ಅವರು, ಹೊರತು ಮನು ಇಂಪ್ರೂವ್ಮೆಂಟ್ ಕಾಣಿಸಿದೆ ಅನ್ನೋದು ತುಂಬ ಇಂಪಾರ್ಟೆಂಟು ಸಿನಿಮಾದಲ್ಲಿ, ಅದು ತುಂಬ ಮುಖ್ಯ. ಅದು ಪ್ಲಸ್ ಅವನು ಫುಲ್ ಫ್ಲೆಜ್ಡಾಗಿ ಆಗೋ ಸಾಧ್ಯತೆಗಳು ಬಂದುಬಿಡುತ್ತೆ. ಇನ್ನೊಂದು ಅದಕ್ಕೆ ಇನ್ನೊಂದು 2 ಪಿಕ್ಚರ್ಗೆ ಮೋಲ್ಡ್ ಆಗ್ಬಿಡ್ತಾನೆ, ಚೆನ್ನಾಗಿ ಮೋಲ್ಡ್ ಆಗ್ಬಿಡ್ತಾನೆ, ಚೆನ್ನಾಗಿ ಮಾಡ್ಕೊಂಡಿದ್ದೆ. ಆಯ್ತು ಸರ್, ಥ್ಯಾಂಕ್ ಯು ಮಾ, ಎಲ್ಲರೂ ನಮಸ್ಕಾರ. ಇದೇ ಪಿಕ್ಚರ್ನ ಈಗ ಮಾತಾಡ್ತಾರೆ. ಎಲ್ಲ ನಂಬರ್ ಕಳಿಸಿಲ್ಲ ನಾನು. ಕಾಫಿ ಹೇಳಿದ್ರಾ? Hey, oh. Didn't order, yeah. Don't deny waiting now. Yeah, ETV it could be the ETV group, I know. Put it, If you want to talk about it, please leave. Don't leave. Rolling, huh? I love that. Bus sound and Tundra and AC sound and okay, silence, silence. Silence, sir, Mugil Pete, this Kutuhala is the Ariti fans, Abhimanigalanna, crazy Kutumbada Abhimanigalanna, especially Nimge Yavala elements ishta aagtavayittu, ninne sanje cinema kuda nodidde. Yellarigu namaskara. Nanu nimtara nennene cinema nodidde. Usually aagi nanna makkalu cinema maadtiddare andre nanu tare hakkodilla. Manaspoorthi avaru cinema mele irutte, eno maadtiddare anno ondu Kutola Nanu irutte, but Talayakadilana. Not an hour guest Jawab Daride Nan Maklag Yen Cinema Martano, Kutola Nange, Tumanate. So Nan actually Nene morning show Elo Voglilanano. Morning show Nanachana Gutu, Nanish Varsha, Ritus Commanda, Nan Abimani theatre Vogitare, Amel Ujilak on the Stijana and Pono Martha Ujilagila. How they Simon and the Lebandu on the message Kortanani. A message of Zulpa Tripti Kortuname, oh, in a parallel and unconditioned in the picture and a concept in Rusto. Nan in Arore Shoge, Orion Malmogitan. Cinema Shura Goru Nanu Tension. Ponegu cinema, Shuruaito. First Mugil Pete and Nord of Krishna, it is cinema Nord of Krishna. One than Siddhu. Oba Mano Nono. Oba future gay, Oba promising hero ready ಆಗ್ತಿದ್ದಾನೆ ಅನ್ನೋದು ಅನಿಸ್ತು ಅವನು ಯೂಶುವಲಿ ತುಂಬಾ ಸಾಫ್ಟ್ ನೇಚರ್ ಅವನು ನಾನು ಯಾವತ್ತು ಈ ತರ ನೋಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಆಕ್ಷನ್ ಎಪಿಸೋಡ್ಸ್ ನ ತುಂಬಾ ಚೆನ್ನಾಗಿ ಮಾಡಿದಾನೆ ಆಕ್ಷನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆಕ್ಷನ್ ಅಲ್ಲಿ ಅವನು ಚೆನ್ನಾಗಿ ಕಾಣಿಸ್ತಾನೆ ಸ್ವಲ್ಪ ಎಫ್ಟಿ ಪರ್ಸನಾಲಿಟಿ ಕಾಣಿಸುತ್ತೆ ಚೆನ್ನಾಗಿ ಮಾಡಿದಾನೆ ಆಮೇಲೆ ಇಡೀ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಇವರುಗಳು ಒಂದು ಫೌಂಡೇಶನ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸಿನಿಮಾ ಈ ಸಿನಿಮಾ ನಾನು ಹೀಗೆ ಮಾಡಬೇಕು ಈ ತರನೇ ಮಾಡಬೇಕು ಅನ್ನೋದು ಒಂದು ಗೊತ್ತಾಗುತ್ತೆ ಅವರು ಹಿಂಗೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಅವರದೊಂದು ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟ್ ಅನ್ಕೊಂಡಿದ್ದಾರೆ ಅಂದರೆ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇಡೀ ಸಿನಿಮಾನ ತಮಾಷೆಯಾಗಿ ಹೇಳ್ಕೊಂಡು ಹೋಗಬೇಕು, ಎಲ್ಲೂ ತಮಾಷೆ ಬಿಟ್ಕೊಡ್ಬಾರ್ದು. ಇಡೀ ಸಿನಿಮಾದಲ್ಲಿ ಅದು ಸಾಧು ಕೋಕಿಲ ಮೂಲಕ ಇರ್ಬೋದು, ರಂಗಾಯಣ ರಘು ಮೂಲಕ ಇರ್ಬೋದು, ಹೀರೋ ಹೀರೋಯಿನ್ ಲವ್ ಸ್ಟೋರಿ ಕೂಡ ಕಾಮಿಡಿ ಮೂಲಕನೇ ಹೇಳ್ಕೊಂಡು ಹೋಗಿದ್ದಾರೆ. ಪ್ಲಸ್ ಜೊತೆಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಕಾಮಿಡಿನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಡೀ ಸಿನಿಮಾ ನಿಮ್ಗೆ ಅಲ್ಲಲ್ಲಿ ನಗಿಸ್ತಾ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ಎಮೋಷನ್ಸ್ ಅನ್ನೋದನ್ನ ಇವ್ರು ಏನು ಮಾಡಿದ್ದಾರೆ ಅಂದರೆ ಬೇಸಿಕಲಾಗಿ ಎಮೋಷನ್ಸ್ನ ಬಚ್ಚಿಟ್ಬಿಟ್ಟಿದ್ದಾರೆ. ಅದನ್ನು ಅವರು ಸಸ್ಪೆನ್ಸ್ ಅನ್ನೋ ಮೂಲಕ ಬಚ್ಚಿಟ್ಬಿಟ್ಟಿದ್ದಾರೆ. ಸಸ್ಪೆನ್ಸು ಅಂದರೆ ಅವ್ರಿಗೆ ಯಾವಾಗ ಬೇಕೋ ಆವಾಗ ಒಂದು ಚಿಕ್ಕದಾಗಿ ಸಸ್ಪೆನ್ಸ್ನ ರಿವೀಲ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ಸಸ್ಪೆನ್ಸ್ ಏನಾದರೆ ನಿಮಗೆ ಅದರದ್ದು ಚಿಕ್ಕ ಎಳೆಗಳು ಅದು ಇಷ್ಟ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಪಿಕ್ಚರ್ ಒಂದು ರೀತಿ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಗುಡ್ ಅನಿಸುತ್ತೆ. ಓವರಾಲ್ ಸಿನಿಮಾ ಎಲ್ಲೂ ನಿಮ್ಗೇನು ಬೋರ್ಗಿರೇನು ಹೊಡೆಯೋದಿಲ್ಲ. ಬಟ್ ಒಂದು ಒಳ್ಳೆ ಲವ್ ಸಬ್ಜೆಕ್ಟ್ ಕಾಣಿಸುತ್ತೆ. ಅಲ್ಲಲ್ಲಿ ಒಂದು 2-3 ಕಡೆ ಮನಸ್ಸಿಗೆ ತಾಕತ್ತೆ ಫೀಲು. ಲೊಕೇಶನ್ಸು ಚೆನ್ನಾಗಿದೆ, ಆರ್ಟಿಸ್ಟ್ ಚೆನ್ನಾಗಿ ತುಂಬ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ರಂಗಣ್ಣರಿಗೂ ನನ್ನ ಮಗನ ಜೊತೆ ಮನೋಜ್ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಕತೆ ಹೇಳ್ಬೇಕಾದ್ರೆ ಶುರು ಮಾಡೋ ಕುಂದಾಪುರದಿಂದ ಆ ಟ್ರಾವೆಲಿಂಗ್ ಲೊಕೇಶನ್ಸು ಚೆನ್ನಾಗಿ ಕಾಣಿಸುತ್ತೆ. ತಾರಾ ಮದರಾಗಿ ಒಂದು 2-3 ಸೀನು ಮನೋಜ್ ಜೊತೆ ಒಂದು ಅಮ್ಮ ಮಗನ ಸೆಂಟಿಮೆಂಟ್ ಹಾಗೇ ಕಾಣಿಸುತ್ತೆ. ಅವಿನಾಶಿಗೂ ಇವನಿಗೂ ಏನೋ ಒಂದು ರಿಫ್ಟ್ ಇದೆ ಸಿನಿಮಾದಲ್ಲಿ, ಅದರೊಳಗೆ ಏನೋ ಒಂದು ದುಃಖ ಇದೆ ಅಂದಾಗ ಅರ್ಧದೊಂದು ಕತೆ ಓಪನ್ ಆದಾಗ ಅದೊಂದು ಪೋರ್ಷನ್. ಇಷ್ಟೊಂದು ಒಬ್ಬ ಲವ್ ಸ್ಟೋರಿಯಲ್ಲಿ ಎಷ್ಟೋ ವಿಷಯಗಳು ಹೇಳೋಕ್ಕಾಗಲ್ಲ ಲವರ್ಸ್ಗಳಿಗೆ. ಈ ಆ ಕಡೆ ಒಂದು ಪೊಸೆಸಿವ್ ನೇಚರ್ ಇರುತ್ತೆ ಹುಡುಗಿಗೆ. ಹುಡುಗ ಬಂದ್ಬಿಟ್ರೆ ಪಟ್ಟಂತ ಏನೋ ನಡೀತಾ ಇದ್ರೆ ಅದನ್ನ ಹೇಳೋವಂಥ ಕ್ಯಾರೆಕ್ಟರ್ ಅಲ್ಲ ಅವನು. ಎಕ್ಸ್ಟ್ರಾವರ್ಟೇ ಆದರೂ ಕೂಡ ಫ್ಯಾಮಿಲಿ ವಿಷಯ ಬಂದಾಗ ಅವ್ನು ಇಂಟ್ರಾವರ್ಟ್ ಆಗಿರ್ತಾನೆ. ತನ್ನ ಫ್ಯಾಮಿಲಿಯಲ್ಲಿ ನಡೆದಿರೋ ವಿಷಯನ ಅವ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಒಳಗೆ ಇಟ್ಕೊಂಡು ಕೂತಿರ್ತಾನೆ. ಹೇಳೋ ಆಗೋ ಟೈಮ್ ಹೇಳ್ಬೇಕು ಅನ್ನೋ ಟೈಮಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಕೊಳ್ಳೋದು ಯಾವಾಗಲೂ ಈ ಥರ ಪೊಸೆಸಿವ್ ನೇಚರ್ ಇರೋ ಹುಡುಗಿರೋ ಈ ಇನ್ಫ್ಯಾಕ್ಚುಯೇಷನ್ ಲವ್ ಸ್ಟೋರಿಗಳಲ್ಲೆಲ್ಲ ಪ್ರತಿ ಸಾರಿ ಈ ಥರ ಒಂದು ಉಟ್ಕೊಳ್ಳುತ್ತೆ. ಈ ನೋವಿನ ಮಧ್ಯೆ ಒಂದು ಲವ್ ಸ್ಟೋರಿ ಮಾಡ್ತಾ ಹೋಗಿ ಒಂದು ಚಿಕ್ಕ ಸಸ್ಪೆನ್ಸ್ ಕೊಡ್ತಾ ಒಂದು ಮೂಡಲ್ಲಿ ಕರ್ಕೊಂಡೋಗುತ್ತೆ ಸಿನಿಮಾ ನಿಮಗೆ. ಮ್ಯೂಸಿಕ್ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನನಗಂತೂ ತುಂಬ ಇಷ್ಟ ತಾರೀಕು ಸಾಂಗು. ಅದೇ ಜೀನ್ಸಲ್ಲಿ ಚೆನ್ನಾಗವಳೆ ಹುಡುಗಿ, ಚೂಡಿದಾರಲ್ಲಿ ಚೆನ್ನಾಗವಳೆ, ಅದು ಆ ಸಾಂಗು ಚೆನ್ನಾಗಿದೆ. ಪ್ಯಾಥಸ್ ಸಾಂಗ್ ಕೂಡ ಈ ಸಿನಿಮಾದಲ್ಲಿ ಅಲ್ಲಲ್ಲಿ ಪ್ಲೇ ಮಾಡ್ತಾರೆ. ಆ್ಯಕ್ಚುಲಾಗಿ ಈಗಿನ ಕಾಲದಲ್ಲಿ ನನಗೆ ಪ್ಯಾಥಸ್ ಸಾಂಗ್ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಪ್ಯಾಥಸ್ ಸಾಂಗ್ ಅಂದರೆ ಹೀರೋಗಳಿಗೆ ಆಲ್ರೆಡಿ ಒಂದು ಇಮೇಜ್ ಇರಬೇಕು, ಒಂದು ಅವ್ರಿಗೊಂದು ಆಲ್ರೆಡಿ ಒಂದು ಇಮೇಜ್ ಇದ್ದರೆ ಅವ್ರನ್ನ ಪ್ಯಾಥಸ್ ಸಾಂಗಲ್ಲಿ ನೋಡ್ತಾರೆ. ನನಗೆ ಈ ಸಿನಿಮಾದಲ್ಲಿ ಪ್ಯಾಥಸ್ ಸಾಂಗ್ ಏನಕ್ಕಪ್ಪ ಪ್ಯಾಥಸ್ ಸಾಂಗ್ ಹಾಕೋತಾರೆ ಅನ್ನಿಸ್ತು. ಬಟ್ ಸಿನಿಮಾ ನೋಡ್ಬೇಕಾದ್ರೆ ಅದು ಕೂಡ ಎಲ್ಲೋ ಎದ್ದೋಗ್ಬೇಕು ಅಂತ ಏನೂ ಅನಿಸೋದಿಲ್ಲ, ಒಂದು ಸ್ವಲ್ಪ ಕೂತ್ಕೊಳುತ್ತೆ. ಬಹುಶಃ ಅದು ವೈಭವ್ ಅವ್ರು ಆಡಿರೋದ್ರಿಂದ ಆ ಸಾಂಗ್ ವಾಯ್ಸ್ ಕೂಡ ನಮಗೆ ಒಂಥರ ಸೂದಿಂಗ್ ಆಗಿರುತ್ತೆ, ಅದು ಅಲ್ಲಲ್ಲಿ ಕೂರಿಸ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಇಡೀ ಸಿನಿಮಾನ ಕೊನೆ 2-2.5 ಗಂಟೆ ಹತ್ತತ್ರ ಇದೆ ಸಿನಿಮಾ. 2.5 ಗಂಟೆ ಸಿನಿಮಾನ ನಗಿಸ್ತಾ ಒಂದು ಲವ್ ಸ್ಟೋರಿ ಹೇಳ್ತಾ ಕರ್ಕೊಂಡು ಹೋಗ್ತಾರೆ. ಅಲ್ಲಲ್ಲಿ ಸುಮ್ಮನೆ ಇಲ್ಲ, ನನ್ನನ್ನು ಬಳಸ್ಕೊಂಡಿದ್ದಾರೆ, ನನ್ನ ಪಿಕ್ಚರ್ ಮ್ಯೂಸಿಕ್ ಬಳಸ್ಕೊಂಡಿದ್ದಾರೆ, ನನ್ನ ಹೆಸರು ಬಳಸ್ಕೊಂಡಿದ್ದಾರೆ, ಶರ್ಟ್ ಬಿಚ್ಕೊಂಡಿರೋದು ಬೆಳ್ಕೊಂಡಿದ್ದಾರೆ. ಈಗೇನು ಮಾಡೋದು, ನನ್ನ ಮಗ ಅಲ್ವಾ, ಅದಕ್ಕೋಸ್ಕರ ಎಕ್ಸ್ಕ್ಯೂಸ್ ಅವನಿಗೆ ಮಾಡ್ಕೊಳ್ಳಿ ಅಂತ. ಇದು ಸೆಕ್ಸಿಯಾಗಿ ಕಾಣಿಸ್ಲಿ ಅದಕ್ಕೋಸ್ಕರ ಶರ್ಟ್ ಬಿಚ್ಚಿದ್ದೀನಿ ಅಂದರೆ ಖಂಡಿತ ಅಲ್ಲ, ಶರ್ಟ್ ಸೆಕ್ಸಿಯಾಗಿ ಕಾಣಿಸ್ಲಿ ಅಂತ ಹಾಕೊಳ್ಳೋ ಅದು ಅಭ್ಯಾಸ ನನಗೆ ಫಸ್ಟಿಂದ ಅಷ್ಟೇ. ಓವರಾಲ್ ಒಂದು ಲಾಸ್ಟಲ್ಲಿ ಒಂದು ರವಿಚಂದ್ರನ್ ಮಗನಾಗಿ ನನಗೆ ಒಂದು ತೃಪ್ತಿ ಕೊಟ್ಟಿದ್ದು ಏನಂದರೆ ಮನು ತುಂಬಾ ಇಂಪ್ರೂವ್ ಆಗಿದ್ದಾನೆ. ಅವನು ಒಳ್ಳೆ ಫ್ಯೂಚರಲ್ಲಿ ನನ್ನ ಜಾಗ ತುಂಬ್ತಾನೆ ಇಂಡಸ್ಟ್ರಿಯಲ್ಲಿ, ಒಂದು ಒಳ್ಳೆ ಸ್ಟಾರ್ ಆಗ್ತಾನೋ ಇಲ್ಲ ಒಳ್ಳೆ ಹೀರೋ ಆಗ್ತಾನೋ ಗೊತ್ತಿಲ್ಲ, ಒಟ್ಟಲ್ಲಿ ಒಳ್ಳೆ ನಟ ಆಗ್ತಾನೆ. ಮುಂದಕ್ಕಂತೂ ಒಂದು ಜಾಗ ಸಿನಿಮಾ ಇಂಡಸ್ಟ್ರಿ ಅವ್ನಿಗೊಂದು ಜಾಗ ಅಂತೂ ಕಾಯ್ತಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದರೆ ಪ್ರೀವಿಯಸ್ ನೋಡಿರೋದಕ್ಕೂ ಇದಕ್ಕೂ ಲೆಕ್ಕ ತಗೊಂಡ್ರೆ ಅಟ್ಲೀಸ್ಟ್ ಒಂದು 75% ಕೊಡ್ಬೋದು. ಆ್ಯಕ್ಷನಲ್ಲಿ ಹತ್ತತ್ರ 90% ಕೊಡ್ಬೋದು ನಾವು. ಕಾಮಿಡಿ ಯೂಶಲಾಗಿ ಹೊಸಬರುಗಳಿಗೆ ಅಷ್ಟು ಸುಲಭ ಅಲ್ಲ, ಕಾಮಿಡಿ ಟೈಮಿಂಗ್ಸ್ ಇದೆಯಲ್ಲ, ಅದು ಕಾಮಿಡಿ ಟಪ್ ಅಂತ ರಿಸೀವ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನನಗೆ ಯಾವಾಗಲೂ ಹೇಳೋದೇನೆಂದರೆ ನಿಮಗೆ ಏನು ಬರುತ್ತೆ ಬರೋಲ್ಲ ಅನ್ನೋದಕ್ಕಿಂತ ಎಲ್ಲದರಲ್ಲೂ ಪ್ರಯತ್ನ ಮಾಡಬೇಕು. ಸೋಲ್ತೀವಿ ಗೆಲ್ತೀವಿ ಅದೆಲ್ಲ ಆಮೇಲೆ, ಪ್ರಯತ್ನ ಮಾಡಬೇಕು. ನಮಗೆ ಮಾಡೋಕ್ಕಾಗತ್ತಾ ಗೊತ್ತಿಲ್ಲ, ಮಾಡಿರಿ. ನಾವು ಹಳ್ಳಿ ಮೇಷ್ಟು ಸಿನಿಮಾ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ, ನನಗೆ ಎಲ್ಲೆಲ್ಲಿ ಸಿನಿಮಾ ಹಾಕ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ನನಗೆ ನಮ್ಮ ಪ್ರಮೋದ್ ಥಿಯೇಟ್ರಲ್ಲಿ ಆನಂದ್ ಫೋನ್ ಮಾಡಿ, ಸರ್ ನೀವು ಒಂದ್ಸರಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಬೇಕು. ಯಾಕೆ? ನೀವು ಒಂದ್ಸರಿ ಬಂದು ನೋಡಿ ಸರ್, ನೀವು ಬರೀ ಕಾಮಿಡಿ ಸೀನ್ಸಿಗೆ ನಗ್ತಾರೆ ಅಂತ ಅಂದ್ಕೊಂಡಿದ್ದೀರಾ, ನೀವು ಚಿಕ್ಕ ಆ್ಯಕ್ಷನ್ಸ್ ಮಾಡಿದ್ರು ಜನ ನಗ್ತಾರೆ ಅಂತ. ಆವಾಗಲೇ ನಾವು ಥಿಯೇಟ್ರಿಗೆ ಹೋಗೋದಾಗ ಗೊತ್ತಾಗಿದ್ದು, ನಾವೆಲ್ಲ ಜೋಬಲ್ಲಿ ಹಿಂಗೆ ಅಂದಾಗ ಇಲ್ಲ ಹಿಂಗೆ ಎತ್ಕೊಂಡು ಕೂತ್ಕೊಂಡಾಗ ಇದಕ್ಕೆಲ್ಲನೂ ಜನ ರಿಯಾಕ್ಟ್ ಆಗ್ತಾರೆ ಅಂತ ಗೊತ್ತಾಗಿದ್ದು. ಆಮೇಲೆ ಯಾವಾಗ ಏನಂದರೆ ಹೀರೋಸ್ ಯಾವಾಗ ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅದು ಒಂದು ರೇಂಜು ಬೆಳವಣಿಗೆ. ಅದು ತುಂಬ ಸೀರಿಯಸ್ ಆಗಿರಬಾರ್ದು ಯಾವಾಗ ಒಂದು ಸಿನಿಮಾ. ಅಂದರೆ ಈ ಪಿಕ್ಚರ್ ಗುಣ ಚೆನ್ನಾಗಿರೋದು, ಅದೊಂದೇ ಗುಣ ಚೆನ್ನಾಗಿರೋದು. ಒಂದು ಮ್ಯೂಸಿಕಲಾಗಿ ಚೆನ್ನಾಗಿ ತುಂಬಿಸ್ಕೊಂಡಿದ್ದಾರೆ, ನಮ್ಮ ಶ್ರೀಧರ್ ಚೆನ್ನಾಗೇ ಮಾಡಿದ್ದಾರೆ ಎಲ್ಲ ಸಾಂಗ್ಸು. ಮ್ಯೂಸಿಕ್ ಚೆನ್ನಾಗಿ ಕೂತ್ಕೊಳ್ತೆ, ರೀ ರೆಕಾರ್ಡಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಫೋಟೋಗ್ರಫಿ ಕಲರ್ಫುಲ್ಲಾಗಿ ಇಟ್ಕೊಂಡಿದ್ದಾರೆ ಡಿ ಸಿನಿಮಾ, ಎಲ್ಲೂ ಅದನ್ನು ಬಿಟ್ಕೊಟ್ಟಿಲ್ಲ. ಆಮೇಲೆ ಅವ್ರು ಕಾಯೋದು ಹೀರೋನ್ ಅವಳಿಗೂ ತುಂಬ ಚೆನ್ನಾಗಿದ್ದಾಳೆ. ನನ್ನ ಕೈಗೆ ಸಿಗಬೇಕಾಗಿತ್ತು ಅವಳು, ಅದೊಂದೇ ಬೇಜಾರು, ಅದು ಬೇರೆ ಥರ ಇರೋದು. ಬಟ್ ಓವರಾಲ್ ಚೆನ್ನಾಗಿ ಇವ್ರಿಬ್ಬರು ಲವ್ ಜೋಡಿನ ಆ ಸಿಂಪ್ಲಿಸಿಟಿ ಇದೆ. ಯಾವುದೋ ಒಂದು ದೊಡ್ಡದಾಗಿ ಲವ್ ಸ್ಟೋರಿ ಮಾಡಕ್ಕೆ ಹೋಗಿದ್ದೀರಂತೂ ಇಲ್ಲ ಇವ್ರುಗಳು. ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ಕೋತಾರೆ, ಒಂದು ಆರ್ಡಿನರಿ ಒಂದು ಹುಡುಗ ಒಂದು ಅವ್ರಿಗೆ ಇಬ್ಬರು ಮಧ್ಯೆ ಒಂದು ಪ್ರೀತಿ ಉಟ್ಕೊಳ್ಳುತ್ತೆ, ಅದ್ರ ಮಧ್ಯೆ ತಮಾಷೆ ಮಾಡ್ಕೊಂಡು ಹೋಗ್ತಾರೆ. ಇದ್ರ ಮಧ್ಯೆ ಸಾಧು ಕ್ಯಾರೆಕ್ಟ್ರು ನನಗೆ ಸಿಕ್ಕಿರಿ ಒಂದೊಂದು ಎರಡೇ ಚೆನ್ನಾಗೇ ಬಿದ್ದಿರೋದು ನನ್ನ ಸಿನಿಮಾದಲ್ಲಿ. ನನ್ನ ಮಗನ ನಾನು ಹೊಡೆಯೋಕ್ಕೆ ಬಂದಿಲ್ಲ, ನನಗೆ ಸಿಕ್ಬೇಕಾಗಿತ್ತು, ಅವನು ಸರಿಯಾಗಿ ಓದಿತಿದ್ದೆ ಸಿನಿಮಾದಲ್ಲಿ, ಬಟ್ ಅವನು ಅದನ್ನೇ ಮೇಂಟೈನ್ ಮಾಡಿದ್ದಾರೆ ಸಾಧು. ಸೊ ಅವನು ಒಂದಷ್ಟು ಗೆಟಪ್ಗಳು ಹಾಕೊಂಡು ಇಡೀ ಸಿನಿಮಾನ ಹ್ಯೂಮರಸ್ ಆಗಿ ಒಂದು ಕರ್ಕೊಂಡು ಹೋಗೋದಕ್ಕೆ ಅವನೊಂದು ಇಂಪಾರ್ಟೆಂಟ್ ಪಾತ್ರ ಆಗ್ತಾರೆ. ಓವರಾಲ್ ಒಂದು ಲವ್ಗಿನ ಎಲಿಮೆಂಟ್ಸ್ ಅಂದರೆ ಯಾವಾಗ ಒಬ್ಬ ತಂದೆ ಯಾವಾಗಲೂ ಸಪೋರ್ಟ್ ಮಾಡೋದಿಲ್ಲ, ಆಮೇಲೆ ಲವ್ವರ್ಸ್ ಯಾವತ್ತು ತಂದೆ ತಾಯಿನ ಮರೆತು ಬಿಡ್ತಾರೆ ಪ್ರೀತಿ ಮಾಡಬೇಕಾದ್ರೆ ಅನ್ನೋ ಒಂದು ಚಿಕ್ಕ ವಿಷಯನ ಅವರೆಲ್ಲ ಒಂದು ಕಡೆ ಬಂದು ರಿವೀಲ್ ಮಾಡ್ತಾರೆ ಲಾಸ್ಟಲ್ಲಿ. ಅದೆಲ್ಲ ಅಲ್ಲಲ್ಲಿ ಒಂದೆರಡು ಡೈಲಾಗ್ಗಳು, ಎರಡು ವೇಟೇಜಿನ ಡೈಲಾಗ್ಗಳು ಒಂದು ಸ್ವಲ್ಪ ಮನಸ್ಸಿಗೆ ಅಲ್ಲಲ್ಲಿ ಅನಿಸುತ್ತೆ, ಕರೆಕ್ಟ್ ಇವೆಲ್ಲ ನಿಜ ಅಂತ ಅನಿಸುತ್ತೆ. ಓವರಾಲ್ ಇಟ್ ಈಸ್ ಎ ನೀಟ್ಲಿ ಮೇಡ್ ಗುಡ್ ಲವ್ ಸಬ್ಜೆಕ್ಟ್. ರವಿ ಸರ್ ಅವ್ರ ಸಿನಿಮಾಗಳನ್ನ ವಿಮರ್ಶೆ ಮಾಡ್ತಾರೆ, ಇಲ್ಲಿ ಬೇರೆಯವ್ರ ಸಿನಿಮಾ ಬಿಡಲ್ಲ. ಸೊ ಈ ಸಿನಿಮಾದಲ್ಲಿ ಇಂಪ್ರೂವ್ ಆಗಬೇಕಾಗಿತ್ತು ನಾನು ಇದು ಬೇಕು ಅಂತ ಅನ್ಸೋದಿಲ್ಲ ಅದು ಅನಿಸ್ತಾರೆ ರವಿ ಸರ್ಗೆ. ಅವನು ಇನ್ನೂ ಕೂಸು, ಇಷ್ಟು ಬೇಗ ಅವನ ತುಂಬ ದೊಡ್ಡವನು ಮಾಡಲೂಬಾರ್ದು, ಅವನ್ನ ದೊಡ್ಡ ಸ್ಟಾರು ಮಾಡಬಾರ್ದು, ಅವ್ನು ಹೀರೋನು ಅನ್ಕೋಬಾರ್ದು. ನೀವೆಲ್ಲ ಬಂದು ನೋಡ್ಬೇಕಾಗಿರೋದು ಮನುನ ಒಬ್ಬ ಹೀರೋ ಆಗುವಲ್ಲ, ಒಬ್ಬ ಸ್ಟಾರ್ ಆಗುವಲ್ಲ, ಆರ್ಡಿನರಿ ಕೂಸು. ಒಂದು ಚಿಕ್ಕ ಪ್ರೀತಿ ಎಕ್ಸ್ಟ್ರಾ ನೀವು ಕೊಡಲೇಬೇಕು, ನನ್ನ ಮಗ ಅಲ್ವಾ, ಅದಕ್ಕಾದ್ರೂ ನೀವು ಬಂದು ನೋಡಬೇಕು ಒಂದ್ಸರಿ, ನೋಡ್ರಿ, ಸ್ವಲ್ಪ ಪ್ರೀತಿ ಕೊಡಿ. ಡೆಫಿನೆಟಾಗಿ ಅವನಿಗೆ ಜವಾಬ್ದಾರಿ ಉಟ್ಕೊಂಡಿದ್ದೆ ಅನ್ನೋದು ಈ ಸಿನಿಮಾಲಿ ಅನ್ನಿಸ್ತು ನನಗೆ. ಪ್ರೀವಿಯಸ್ ಎರಡು ಸಿನಿಮಾ ನನಗೆ ಅನ್ನಿಸ್ಲಿಲ್ಲ, ಎರಡನೇ ಸಿನಿಮಾದ ಯಾವುದೋ ನಾನು ನೋಡೋಕ್ಕೆ ಹೋಗಲಿಲ್ಲ ಆ್ಯಕ್ಚುಲಾಗಿ. ನಾನು ಫಸ್ಟ್ ಸಿನಿಮಾದ್ರೆ ಅವ್ನು ಫಸ್ಟ್ ಸಿನಿಮಾಗೋಸ್ಕರ ಹೋಗಿದ್ದೆ ನಾನು. ಅವನು ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಕಾಣಿಸುತ್ತೆ, ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅನಿಸುತ್ತೆ. ಒಬ್ಬ ಸ್ಟಾರ್ ಆಗಲಿ, ಹೀರೋ ಆಗಲಿ, ಒಬ್ಬ ನಟ ಆಗಲಿ ಯಾವಾಗ ಜವಾಬ್ದಾರಿನ ತನ್ನ ಕುತ್ತಿಗೆ ಮೇಲೆ ಒತ್ಕೋತಾನೋ ಅವನಿಗೆ ಬೆಳವಣಿಗೆ ಶುರುವಾಯಿತು ಅಂತ ಲೆಕ್ಕ. ಗೆಲುವು ಸೋಲೆಲ್ಲ ಆಮೇಲೆ, ಫಸ್ಟ್ ಜವಾಬ್ದಾರಿ ಬೇಕು, ಆಮೇಲೆ ದೃಷ್ಟಿ ಬೇಕು, ವಿಷನ್ ಬೇಕು. ಈ ಸಿನಿಮಾ ಹಿಂಗಿದೆ ಅದಂತೂ ಗೊತ್ತಾಗಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವನು ಬೆಳೀತಾನೆ ಅನ್ನೋದು. ಸೊ ನನ್ನ ಮಗ ಬೆಳೆಯೋಕ್ಕೆ ಶುರು ಆಗಿದ್ದಾನೆ ಇವಾಗ. ಹಾಂ ಸರ್, ಇನ್ನೊಂದು ಸಿನಿಮಾ ಓವರಾಲ್ ನೋಡಿದಾಗ ನಿಮ್ಮನ್ನ ರಿಫ್ಲೆಕ್ಟ್ ಮಾಡ್ತಾರೆ. ನಿಮಗೆ ನಾವು ಸಹಜವಾಗಿ ರವಿ ಸರ್ ನಾವು ನನ್ನನ್ನು ರಿಫ್ಲೆಕ್ಟ್ ಮಾಡಿದ್ರೆ ನಿನ್ನ ಮಾಡ್ತಾನೆ, ನನ್ನೇ ತಾನು ಮಾಡಬೇಕು, ನನ್ನ ಮಗ ಅಂದಮೇಲೆ ನನ್ನನ್ನೇ ರಿಫ್ಲೆಕ್ಟ್ ಮಾಡಬೇಕು. ಜನ ನೋಡೋದು ನಮ್ಮನ್ನ ಆ ಇಮೇಜಲ್ಲಿ ಇಟ್ಕೊಂಡು ನೋಡೋದು. ಮತ್ತೊಬ್ಬ ರವಿಚಂದ್ರನೆಲ್ಲ ನನ್ನ ಮಗ ಬಂದರೂ ಆಗಲ್ಲ, ಇನ್ನೊಬ್ಬ ಬಂದರೂ ಆಗಲ್ಲ, ಅದು ಬಿಡು. ನನ್ನ ಮಗ ಅನ್ನೋದು ಪ್ರೀತಿ ತೋರಿಸಿ, ಬಟ್ ಇನ್ನೊಬ್ಬ ರವಿಚಂದ್ರನ್ ಆಗ್ತಾನೆ ಅನ್ನೋದು ಅದು ಜನ ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಅದು ರವಿಚಂದ್ರನ್ ಒಬ್ಬನೇ, ರವಿಚಂದ್ರನ್ ಮಗ ಹೇಳಿ ತೊಂದರೆ ಇಲ್ಲ. ಇನ್ನೊಬ್ಬ ರವಿಚಂದ್ರನ್ ಆಗ್ತಾನೆ, ನಾನೇ ಬಿಟ್ಕೊಡಲ್ಲ ನನ್ನ ಜಾಗನ, ನಾನೇ ಬಿಟ್ಕೊಡ್ಲಿ ಕೇಳೋದಲ್ಲ ಬಿಟ್ಟೆ. ಅದು ಹಂಗೆ ಕಾಣಿಸುತ್ತ್ರಿ, ಅದು ರವಿಚಂದ್ರನ್ ಮಗ ಅಂತ ನಾನು ನೋಡೋರ್ ದೃಷ್ಟಿನೂ ಹಾಗೆ ಇರುತ್ತೆ, ಅದರಿಂದ ಅವ್ನು ನಂಗೆ ಕಾಣಿಸ್ತಾನೆ ಹೊರತು. ರವಿಚಂದ್ರನ್ ನಂಗೆ ನೋಡೋಕೆ ಹೋದ್ರೆ ನಾನು ವಾಯ್ಸೇ ಕೊಟ್ಟಿರ್ಲಿಲ್ಲ ಮೂರನೇ ಪಿಕ್ಚರ್ಗೆ, ಅವ್ನು 3 ಪಿಕ್ಚರ್ ಅವನೇ ವಾಯ್ಸ್ ಕೊಟ್ಕೊಂಡು ಬಂದಿದ್ದಾನೆ. ನನಗೂ ಅವ್ನು ವಾಯ್ಸ್ ಡಬ್ಬಿಂಗ್ ಮಾತಾಡ್ಬೇಕಾದ್ರೆ ಬೇಡ ಬಿಡೋ ನೀನು, ಜನ ಕಮೆಂಟ್ ಮಾಡ್ತಾರೆ ಅಲ್ಲಲ್ಲಿ ಎಲ್ಲಿ ನೋಡಿದ್ರು ನೀನು ವಾಯ್ಸ್ ಬಗ್ಗೆ ತುಂಬ ಕಮೆಂಟ್ ಮಾಡ್ತಾರೆ ಅಂದೆ. ಆಮೇಲೆ ಹೋಗ್ತಾ ಹೋಗ್ತಾ ನನಗೂ ಅನ್ನಿಸ್ತು 2 ಪಿಕ್ಚರ್ ಮಾಡಿಬಿಟ್ಟಿದ್ದೆ, ಮತ್ತು 3ನೇ ಪಿಕ್ಚರ್ ಇನ್ನೊಬ್ರನ್ನ ಹಾಕಿ ಬದಲಾಯಿಸಿ ತಿರ್ಗಾ 6ನೇ ಪಿಕ್ಚರ್ ನೀನು ಮಾಡಬೇಕು ಅನ್ನೋದಾಗ ಎಲ್ಲ ಬೇರೆ ನೀನೇ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗು ಅಂದೆ. ಸೊ ಡಬ್ಬಿಂಗ್ ಅರ್ಥ ಆದ್ರೆ ಅವ್ನು ನನ್ನ ಪ್ರಕಾರ ಅವನು ಡೈಲಿ 7 ಗಂಟೆಗೆ ಹೋಗಿ 1 ಅವರ್ ಡೈಲಿ ಮಾಡ್ಕೊಂಬಂದು ನಾನು ಬೇಸ್ ಟೋನ್ ಹಿಡಿಯೋದಕ್ಕೆ ಏನಾದರೂ ಒಂದು ಶಾರ್ಪ್ ಟೋನ್ ಇರುತ್ತೆ. ಆಮೇಲೆ ನನಗೂ ಲಾವತ್ತು ಆವತ್ತುಗಳೆಲ್ಲ ಸ್ವಲ್ಪ ಫಸ್ಟಿಂದ ತೊಂದರೆ ಇತ್ತು, ಅದೇ ಮಗನೂ ಕಂಟಿನ್ಯೂ ಆಗಿದೆ, ಇಂಪ್ರೂವ್ ಆಗಿದ್ರೆ ಡೆಫಿನೆಟಾಗಿ ಎಲ್ಲ ಒಂದು ಚಿಕ್ಕ ಮಿಸ್ಟೇಕ್ಸ್ ಇದೆ ತೇಲಿಸ್ಬೋದು, ಅವೆಲ್ಲ ಏನು ತಪ್ಪಿಲ್ಲ. ಬಟ್ ಅವೆಲ್ಲ ಮಾಡ್ಕೊಂಬಂದವನು ಅನ್ನೋದು ನನಗೆ ಅವ್ನು ನೋಡಿದಾಗ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ ಇವನೊಬ್ಬ ಪ್ರಾಮಿಸಿಂಗ್ ಹೀರೋ ಖಂಡಿತ, ಯಾವಾಗ ಅನ್ನೋದು ಗೊತ್ತಿಲ್ಲ, ಇನ್ನೊಂದು ವರ್ಷನೋ ಇನ್ನೊಂದು 2 ವರ್ಷಕ್ಕೂ ಒಂದು ಒಳ್ಳೆ ಆ್ಯಕ್ಷನ್ ಹೀರೋ ಅಂತೂ ಆಗ್ತಾನೆ, ಒಂದು ಒಳ್ಳೆ ಸ್ಥಾನ ಹಿಡಿತಾನೆ, ಒಂದು ಮಾರ್ಕೆಟ್ ಹಿಡಿತಾನೆ, ಮಾರ್ಕೆಟ್ ಅದಂತೂ ಡೆಫಿನೆಟಾಗಿ ಕಾಣಿಸುತ್ತೆ. ಈಗಾಗಲೇ ಈ ಸಿನಿಮಾದಿಂದನೇ ಸಾಕಷ್ಟು ಮೌತ್ ಪಬ್ಲಿಸಿಟಿ ಇಂದ ಜನರಿಗೆ ರೀಚ್ ಆಗ್ತಾ ಇದೆ. ಇಲ್ಲ ಅವನಿಗೆ ಪ್ರೀವಿಯಸ್ ಪಿಕ್ಚರ್ಸ್ಗಿಂತ ಈ ಸರಿ ಕಮೆಂಟ್ಸ್ ಎಲ್ಲ ಕಡೆ ನನಗೆ, ನನ್ನ ಫ್ಯಾನ್ಸ್ ಆದರು, ನನ್ನ ಫ್ಯಾನ್ಸ್ ಯೂಶುವಲಾಗಿ ನನ್ನ ಹತ್ರ ಬೆಳ್ಕೊಂಡಿರೋ ಫ್ಯಾನ್ಸು ಇವತ್ತವರೆಗೂ ನನ್ನಂತ ಸುಳ್ಳು ಹೇಳಲ್ಲ. ಅವ್ರಿಗೆ ಏನು ಅನಿಸಿದ್ರು ಅದನ್ನ ಹಂಗೆ ಫೋನ್ ಮಾಡಿ ಹೇಳ್ತಾರೆ, ಅವ್ರಿಗೇನಾದರೂ ಹಂಗೆ ಮೆಸೇಜ್ ಮಾಡ್ತಾರೆ. ದೇ ಹ್ಯಾವ್ ಬಿನ್ ವೆರಿ ಆನೆಸ್ಟ್ ವಿತ್ ಮೀ. ಫಸ್ಟೇ ಅವರೇ ಹೋಗ್ತಾರೆ, ಅವರೇ ಮಾತಾಡ್ತಾರೆ. ನಾನು ಯಾರಿಗೂ ನೀವು ಹೋಗಿ ಸಿನಿಮಾ ನೋಡಿ ಅಂತ ಇವತ್ತರೂ ಹೇಳೂ ಇಲ್ಲ, ಕೇಳೂ ಇಲ್ಲ. ಜನಕ್ಕೂ ಗೊತ್ತು ನಾನು ಯಾವತ್ತೂ ಜನಗಳನ್ನ ಹೋಗಿ ನೋಡ್ರಪ್ಪ ನನ್ನ ಮಗ ಮಾಡಿದ್ದಾನೆ ಸಿನಿಮಾ ನೋಡ್ಬಿಡಿ ಅಂತ ಯಾವತ್ತೂ ಹೇಳೋದಿಲ್ಲ. ಅವ್ರು ಎಷ್ಟು ನೋಡಬೇಕು, ಯಾವಾಗ ನೋಡಬೇಕು ಅವ್ರಿಗೆ ಗೊತ್ತಿದೆ, ನೋಡ್ತಾರೆ. ಅವ್ನಿಗೆ ಎಷ್ಟು ಅಪ್ಕೋಬೇಕು ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಸಿನಿಮಾ ಯಾವಾಗಲೂ ಚೆನ್ನಾಗಿದ್ದರೆ ಅದ್ರ ಗುಣ ಅದು ಚೆನ್ನಾಗಿದ್ದರೆ ಜನ ನೋಡೇ ನೋಡ್ತಾರೆ, ಅದ್ರ ಬಗ್ಗೆ ಯಾವತ್ತೂ ನಾವು ಸಂಶಯ ಪಡಬಾರ್ದು. ಡೆಫಿನೆಟಾಗಿ ನನ್ನ ಫ್ಯಾನ್ಸ್ ಈ ಪಿಕ್ಚರ್ ಸಪೋರ್ಟು ಮಾಡಿದ್ದಾರೆ. ಅವ್ರಿಗೆ ಯಾವತ್ತಿದ್ರೂ ಋಣ ಯಾವತ್ತು ನಾವು ಅಭಿಮಾನಿಗಳು ತೀರ್ಸೋಕ್ಕಾಗೋದೇ ಇಲ್ಲ. ಅವರು ಎಲ್ಲ ಕಡೆ ದಾವಣಗೆರೆಯಿಂದ ಹಿಡಿದು ತುಮಕೂರಿಂದ ಹಿಡಿದು ಎಲ್ಲ ಕಡೆ ನನ್ನ ಫ್ಯಾನ್ಸು ಡೈಲಿ ಒಂದು ಮೆಸೇಜ್ ಹಾಕ್ತಾರೆ, ಅಣ್ಣ ಮನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ಅಂತ ಹೇಳ್ತಾರೆ. ಅದೇ ಫಸ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ ನನಗೆ ಇಷ್ಟು ನನಗೆ ಖುಷಿ ಆಗೋದು. ಯಾಕಂದರೆ ಈ ಪ್ರೀವಿಯಸ್ ಎರಡು ಪಿಕ್ಚರ್ಲಿ ನನ್ನ ಫ್ಯಾನ್ಸ್ ಯಾವತ್ತು ಈ ಮಾತು ಹೇಳಿರಲಿಲ್ಲ. ಯಾವತ್ತು ಮನು ಬಗ್ಗೆ ತುಂಬ ನನ್ನ ಮಗ ಅಂತ ನೋಡಿರ್ಬೋದು ಅವರು ಹೊರತು ಮನು ಇಂಪ್ರೂವ್ಮೆಂಟ್ ಕಾಣಿಸಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ. ಅದು ತುಂಬ ಮುಖ್ಯ. ಅದು ಪ್ಲಸ್ ಅವನು ಫುಲ್ ಫ್ಲೆಶ್ಡಾಗಿ ಆಗೋ ಸಾಧ್ಯತೆಗಳು ಬಂದ್ಬಿಡುತ್ತೆ. ಇನ್ನೊಂದು ಅದಕ್ಕೆ ಇನ್ನೊಂದು ಎರಡು ಪಿಕ್ಚರ್ಗೆ ಮೋಲ್ಡ್ ಆಗ್ಬಿಡ್ತಾನೆ, ಚೆನ್ನಾಗಿ ಮೋಲ್ಡ್ ಆಗ್ಬಿಡ್ತಾನೆ, ಚೆನ್ನಾಗಿ ಮಾಡ್ಕೊಂಡಿದ್ದೆ. ಅಂದರೆ ಪ್ರೀವಿಯಸ್ ನೋಡಿರೋದಕ್ಕೂ ಇದಕ್ಕೂ ಲೆಕ್ಕ ತಗೊಂಡ್ರೆ ಅಟ್ಲೀಸ್ಟ್ ಒಂದು 75% ಕೊಡ್ಬೋದು. ಆ್ಯಕ್ಷನಲ್ಲಿ ಹತ್ತತ್ರ 90% ಕೊಡ್ಬೋದು ನಾವು. ಕಾಮಿಡಿ ಯೂಶ್ವಲಾಗಿ ಹೊಸಪುರುಗಳಿಗೆ ಅಷ್ಟು ಸುಲಭ ಅಲ್ಲ. ಕಾಮಿಡಿ ಟೈಮಿಂಗ್ಸ್ ಇದೆಯಲ್ಲ, ಅದು ಕಾಮಿಡಿ ಟಪ್ ಅಂತ ರಿಸೀವ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನನಗೆ ಯಾವಾಗಲೂ ಹೇಳೋದೇನೆಂದರೆ, ನಿಮಗೆ ಏನು ಬರುತ್ತೆ ಬರಲ್ಲ ಅನ್ನೋದಕ್ಕಿಂತ ಎಲ್ಲದರಲ್ಲೂ ಪ್ರಯತ್ನ ಮಾಡಬೇಕು. ಸೋಲ್ತೀವಿ ಗೆಲ್ತೀವಿ